ಪಾಠ ಮೂರು ಪಾಠಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಒಂದನೆಯ ಚಿತ್ರ ಮೂಗು ಒಂದನೆಯ ಚಿತ್ರ ಮೂಗು ಎರಡನೆಯ ಚಿತ್ರ ಕಣ್ಣುಗಳು ಎರಡನೆಯ ಚಿತ್ರ ಕಣ್ಣುಗಳು ಮೂರನೆಯ ಚಿತ್ರ ಎಲೆಗಳು ಮೂರನೆಯ ಚಿತ್ರ ಎಲೆಗಳು ನಾಲ್ಕನೆಯ ಚಿತ್ರ ಹೂವುಗಳು ನಾಲ್ಕನೆಯ ಚಿತ್ರ ಹೂವುಗಳು ಐದನೆಯ ಚಿತ್ರ ಕೈಬೆರಳುಗಳು ಐದನೆಯ ಚಿತ್ರ ಕೈಬೆರಳುಗಳು ಪಾಠ ಮೂರು ಊಟದ ಆಟ ಪಾಠ ಮೂರು ಊಟದ ಆಟ ಕವಿ ಜಿ ಪಿ ರಾಜರತ್ನಂ ಕವಿ ಜಿ ಪಿ ರಾಜರತ್ನಂ ಈ ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಅಂತ ನೋಡೋಣ ಒಂದು ಎರಡು ಬಾಳೆಲೆ ಹರಡು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ರೆತ್ತು ಒಂಬತ್ತು ಹತ್ತು ರೆತ್ತು ಒಂದರಿಂದ ಹತ್ತು ಹೀಗಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಊಟದ ಆಟವು ಮುಗಿದಿತ್ತು ಇನ್ನು ಪದ್ಯ ರಾಗವಾಗಿ ಹಾಡುವುದು ಹೇಗೆ ಅಂತ ನೋಡೋಣ ಒಂದು ಎರಡು ಹರಡು, ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಎಲೆಮುದಿರೆತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು ಕೇಳಿದ ಪದಗಳು ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯ ದಂಟು ಒಂಬತ್ತು ಹತ್ತು ಎಲೆ ಮುದಿರು ಎತ್ತು ಊಟ ಪದಗಳ ಅರ್ಥ ಪಲ್ಯ ತರಕಾರಿಯಿಂದ ಮಾಡಿದ ಪದಾರ್ಥ ಪಲ್ಯ ಅಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ ತಾಳದ ಅಂದರೆ ದಂಟು ಒಂದು ಜಾತಿಯ ತರಕಾರಿಯನ್ನು ತಾಳದ ಅಂತ ಹೇಳ್ತೀವಿ ಸೊಪ್ಪು ಇದನ್ನೇ ಸೊಪ್ಪು ಅಂತ ಕೂಡ ಹೇಳ್ತೀವಿ ತಾಳದ ಅಂದರೆ ಒಂದು ಜಾತಿಯ ತರಕಾರಿ ಅದನ್ನು ದಂಟು ಅಥವಾ ಸೊಪ್ಪು ಅಂತ ಕೂಡ ಕರೀತಾರೆ ಇನ್ನು ಮುದಿರು ಅಂದರೆ ಮುಚ್ಚು ಅಥವಾ ಮಡಿಚು ಮುದಿರು ಅಂದರೆ ಏನು ಮುಚ್ಚು ಅಥವಾ ಮಡಿಚು ಇನ್ನು ಅಭ್ಯಾಸ ನೋಡಿ ಮಕ್ಕಳೇ ಅಭ್ಯಾಸ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಕನ್ನಡ ಅಂಕಿಗಳು ಒಂದರಿಂದ ಹತ್ತು ಅಂಕಿಗಳನ್ನು ಕಾಣಬಹುದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಂತರ ನೋಡಿ ಮಕ್ಕಳೇ ಆಮೇನು ಈ ಪ್ರಾಸಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ ಅಂತ ಇದೆ ಈ ಪ್ರಸಗ ಪ್ರಾಸಪದಗಳನ್ನು ನಾವು ಒಂದ್ಸಲ ಓದಬೇಕು ಅಂತ ಎರಡು ಹರಡು ಪ್ರಾಸಪದ ಅಂದರೆ ಏನು ಒಂದೇ ಜಾತಿಯ ಪುನರಾವರ್ತನೆ ಪುನರಾವರ್ತನೆಯಾಗೋದು ಇಲ್ಲಿ ನಾವು ಎರಡು ಮತ್ತೆ ಡು ಇಲ್ಲಿ ಕೂಡ ಹರಡು ಡು ರಿಪೀಟ್ ಆಗಿರೋದನ್ನು ನೋಡಬಹುದು ಇವುಗಳನ್ನೇ ಪ್ರಾಸಪದಗಳು ಅಂತ ಹೇಳೋದು ಎರಡನೇದು ಆರು ಸಾರು ಈ ಒಂದು ಲೈನಲ್ಲಿ ರು ಅಕ್ಷರ ರಿಪೀಟ್ ಆಗಿದೆ ಇದನ್ನು ಪ್ರಾಸಪದ ಅಂತ ಹೇಳ್ತೀವಿ ನಂತರ ಎಂಟು ದಂಟು ಇಲ್ಲಿ ಕೂಡ ನಾನು ಟೂ ಅಕ್ಷರ ಎರಡು ಲೈನ್ ಎರಡು ಪದಗಳಲ್ಲೂ ಕೂಡ ನಾನು ರಿಪೀಟ್ ಆಗಿದೆ ಇಲ್ಲಿ ಹತ್ತು ಹೆತ್ತು ತಾ ತಾಗೆ ಕೊಂಬು ಇರೋದು ಎರಡು ಪದಗಳು ಕೂಡ ರಿಪೀಟ್ ಆಗಿದೆ ಇಂತಹ ಪದಗಳನ್ನೇ ಪ್ರಾಸ್ ಪದಗಳು ಅಂತ ಹೇಳೋದು ನಂತರ ಮೇನ್ ಏನಿದೆ ನೋಡೋಣ ಮಕ್ಕಳೇ ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ ಬಿಟ್ಟಿರ ಪ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಅಂದರೆ ನಿಮ್ಮಿಂದ ಹೇಳಿಸಿ ಅಂತ ಪದ್ಯದ ಸಾಲುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದೊಂದು ಪದವನ್ನು ಬಿಟ್ಟಿದ್ದಾರೆ ಈ ಸಾಲುಗಳಲ್ಲಿ ಆ ಪದವನ್ನು ನಾವು ಬರೀಬೇಕು ಒಂದು ಎರಡು ಏನು ಬರೀಬೇಕು ಇಲ್ಲಿ ಬಾಳಲೆ ಲೆ ಬಾಳಲೆ ಹರಡು ಮೂರು ನಾಲ್ಕು ಡ್ಯಾಶ್ ಹಾಕು ಅನ್ನ ಹಾಕು ಅನ್ನ ಹಾಕು ಐದು ಆರು ಐದು ಆರು ಡ್ಯಾಶ್ ಸಾರು ಬೇಳೆ ಬೇಳೆ ಸಾರು ನಂತರ ಏಳು ಎಂಟು ಡ್ಯಾಶ್ ದಂಟು ಪಲ್ಲಿಕೆ ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಡ್ಯಾಶ್ ಮುದಿರೆತ್ತು ಎಲೆ ಎಲೆ ಮುದಿರಿತ್ತು ನೋಡಿ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರಿತ್ತು ನಂತರ ಮೀನು ಈ ಮೀನು ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ ಅಂದರೆ ಇಲ್ಲಿ ಚಿತ್ರವನ್ನು ತೋರಿಸ್ಬೇಕು ಚಿತ್ರವನ್ನು ನೀವು ನೋಡಬೇಕು ಅದಾದಮೇಲೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ನೀವು ಇಲ್ಲಿ ಯಾವ ಚಿತ್ರ ಇದೆ ಈ ಹಣ್ಣಿನ ಹೆಸರೇನು ಇಲ್ಲಿ ಎಷ್ಟು ಹಣ್ಣಿದೆ ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಇಲ್ಲಿ ಎಷ್ಟು ಹಣ್ಣು ಇದೆ ಒಂದು ಹಣ್ಣು ಇದೆ ಈ ಹಣ್ಣಿನ ಹೆಸರು ಮಾವಿನ ಹಣ್ಣು ಇಲ್ಲಿ ಒಂದು ಮಾವಿನ ಹಣ್ಣು ಇದೆ ನಂತರ ನೋಡ್ತಾ ಇದ್ವಿ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಇಲ್ಲಿ ಎಷ್ಟು ಹಣ್ಣುಗಳಿವೆ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬು ಈ ಚಿತ್ರದಲ್ಲಿ ಎರಡು ಹಣ್ಣುಗಳು ಇವೆ ನಂತರ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು ಇಲ್ಲಿ ಎಷ್ಟು ಹಣ್ಣುಗಳಿವೆ ಈ ಚಿತ್ರದಲ್ಲಿರುವ ಹಣ್ಣು ಬಾಳೆಯ ಹಣ್ಣು ಈ ಚಿತ್ರದಲ್ಲಿ ಒಟ್ಟು ಮೂರು ಹಣ್ಣುಗಳು ಇವೆ ನಂತರ ನೋಡಿ ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು ಇಲ್ಲಿ ಎಷ್ಟು ಕಾಯಿಗಳಿವೆ ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನ ಕಾಯಿ ಏನು ತೆಂಗಿನ ಕಾಯಿ ಇಲ್ಲಿ ಎಷ್ಟು ಕಾಯಿಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕಾಯಿಗಳಿವೆ ನಂತರ ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು ಇಲ್ಲಿ ಎಷ್ಟು ಕಾಯಿಗಳಿವೆ ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬೆಂಡೆಕಾಯಿಗಳು ಇವೆ ಎಷ್ಟು ಬೆಂಡೆಕಾಯಿಗಳಿವೆ ಐದು ಬೆಂಡೆಕಾಯಿಗಳು ಇವೆ ನೋಡಿದ್ರಲ್ವಾ ಸವಿ ಕನ್ನಡ ಪಠ್ಯಪುಸ್ತಕದ ಪಾಠ ಮೂರು ಊಟದ